ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ರುಚಿಯಾದ ಮಟನ್ ಸುಕ್ಕ ಮಾಡೋದು ಹೇಗಂತ ಹೇಳ್ತೀನಿ. ಇಲ್ಲಿ ನೋಡಿ, ಎಷ್ಟು ಒಳ್ಳೆಯದಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಮಾಡೋದು ಹೇಗಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: ಟೊಮೊಟೊ, ಈರುಳ್ಳಿ, ಮಟನ್ ಮಸಾಲ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು, ಬೇಯಿಸಿದ ಮಟನ್ ಮತ್ತು ಕಾಯಿ. ಮಾಡೋದು ಹೇಗಂತ ನೋಡೋಣ. ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಈಗ ಈ ಕಾಯಿ ಉಂಟಲ್ಲ, ಅದನ್ನು ಹಾಕಿ ಸ್ವಲ್ಪ ಅದರಲ್ಲಿ ಹುರಿಬೇಕು. ಇದರಿಂದ ಮಟನ್ ತುಂಬ ಟೇಸ್ಟಾಗಿ ಬರ್ತದೆ. ಈ ರೀತಿ ಸ್ವಲ್ಪ ಕೆಂಪಾಗುವ ತನಕ ಹುರಿಬೇಕು. ಮತ್ತೆ ಇನ್ನೊಂದು ಸೈಡಲ್ಲಿ ಮಟನ್ ಫ್ರೈ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೇನೆ, ಮಣ್ಣಿನ ಪಾತ್ರೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆಯ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ. ಅದು ಕೂಡ ಈಗ ಗರಂ ಆಗಿದೆ. ಅದಕ್ಕೆ ಈಗ ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಕೆಂಪಾಗ್ತಾ ಬಂತು. ನೆಕ್ಸ್ಟ್ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನನ್ನ ಫಸ್ಟ್ ವಿಡಿಯೋ ನಿಮ್ಮ ಮೊಬೈಲಿಗೆ ಫಸ್ಟಾಗಿ ಬರ್ತದೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇದು ಕೆಂಪಾಗುವ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ಇದು ಕೂಡ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇದು ಕೂಡ ಆಗ್ತಾ ಬಂದಿದೆ. ಇದಕ್ಕೆ ಈಗ ಮಟನ್ ಮಸಾಲ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿದ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 2 ನಿಮಿಷ ಹೀಗೆ ಬಿಟ್ಟು ಮತ್ತೆ ಗ್ಯಾಸ್ ಆಫ್ ಮಾಡಬೇಕು. ಇದು ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇದಕ್ಕೀಗ ಒಂದು ಟೊಮೊಟೊವನ್ನು ಹಾಕ್ತಿದ್ದೇನೆ. ಟೊಮೆಟೊ ಕೂಡ ಒಳ್ಳೆ ಫ್ರೈ ಆಗಿದೆ, ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ. ಮಟನ್ ಬೇಯಿಸುವಾಗ ನಾನು ಉಪ್ಪು, ಅರಿಶಿನ ಹಾಕಿ ಬೇಯಿಸಿದ್ದು. ಈಗ ಇದಕ್ಕೆ ಬೇಯಿಸಿದ ಮಟನನ್ನು ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಮಸಾಲವನ್ನು ಹಾಕಬೇಕು.
ಈಗ ಇದು ಕೂಡ ತಣ್ಣಗಾಗಿದೆ, ಇದನ್ನು ಈಗ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಕಿದ್ದೇನೆ ಇದನ್ನು, ಈಗ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ನೀರು ಹಾಕಿ ಅಲ್ಲ, ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಈ ರೀತಿ ರುಬ್ಕೊಳ್ಬೇಕು ಅದನ್ನು ನೀರು ಹಾಕದೆ. ಈಗ ಇದನ್ನು ಮಟನಿಗೆ ಹಾಕೋಣ. ಮಟನ್ ಕೂಡ ಒಳ್ಳೆ ಕುದಿತಾ ಉಂಟು. ಈಗ ಇದಕ್ಕೆ ಮಸಾಲವನ್ನು ಹಾಕೋಣ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆಗಿ ಪೂರ ಆಗಿದೆ ಮಟನ್. ಈಗ ಇದಕ್ಕೆ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ತನಕ ಬೇಯಿಸ್ಬೇಕು. ಸೊಪ್ಪು ಹಾಕಿ ಕೂಡ 2 ನಿಮಿಷ ಆಗಿದೆ. ಈಗ ಮಟನ್ ಸುಕ್ಕ ರೆಡಿಯಾಗಿದೆ. ಇದೇ ರೀತಿ ನೀವು ಟ್ರೈ ಮಾಡಿ. ರುಚಿಯಾದ ಮಟನ್ ಸುಕ್ಕ ರೆಡಿಯಾಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.